ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಇವಿಎಂ ವಿರುದ್ಧ ಮಾತಾಡ್ತಿದ್ದಾರೆ. ಯು ಶುಡ್ ಬ್ಯಾನ್ ದಿಸ್ ಇವಿಎಂ ಮಿಷಿನ್, ಗೋ ಫಾರ್ ಎ ಬ್ಯಾಲೆಟ್. ಓನ್ಲಿ ಬ್ಯಾಲೆಟ್ ಕ್ಯಾನ್ ಸೇವ್ ದಿಸ್ ಕಂಟ್ರಿ ಅಂಡ್ ಡೆಮೋಕ್ರಸಿ. ಕೇಂದ್ರ ಕಿ ಸರ್ಕಾರ ಕ್ಯೂ ನಹೀ ಬ್ಯಾಲೆಟ್ ಪೆ ಚುನಾವ್ ಲೇತಿ ಹೈ. ಇವಿಎಂ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರಿಂದ ಈಗಾಗಲೇ ಆಂದೋಲನ ನಡೀತಾ ಇದೆ, ಆದರೆ ಅದಕ್ಕೆ ಅಷ್ಟೊಂದು ಯಶಸ್ಸು ಸಿಕ್ಕಿಲ್ಲ. ಈಗ ಕಾಂಗ್ರೆಸ್ ಸಹಿತ ಪ್ರಮುಖ ಪಕ್ಷಗಳ ಮುಖಂಡರೇ ಇವಿಎಂ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಸೋತವರು ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೀಟ್ ಗೆದ್ದಿರುವಂತಹ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಈಗ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದಾರೆ. ಏನಿದು ಇವಿಎಂ ವಿರುದ್ಧದ ಹೊಸ ಆಕ್ಷೇಪ? ಹಮ್ನೆ ಕೋಯಿ ಫೇಕ್ ನೆರೇಟಿವ್ ನಹೀಂ ಕಿಯಾ ಹೈ. ಕಾಂಗ್ರೆಸ್ ನೇ ಏಕದಮ್ ಸ್ಪಷ್ಟ ಕಹಾ ಹೈ ಕಿ ಹಮಾರೆ ಸಂವಿಧಾನ ಮೇ ಜೋ ವ್ಯಕ್ತಿ ಸ್ವಾತಂತ್ರ್ಯ ಹಮಾರಾ ಜೋ ಅಧಿಕಾರ ಹೈ, ಹಮ್ ಅಪ್ನೆ ವೋಟ್ ಸೇ ಜೋ ಸರ್ಕಾರ ಬನಾತೆ ಹೈ, ಜಿಸ್ಕೋ ವೋಟ್ ಕರ್ನೆ ಜಾತೆ ಹೈ, ಉಸಿ ಕೋ ವೋಟ್ ಜಾತಾ ಹೈ ಕ್ಯಾ ನಹೀಂ, ಯೇ ಲೋಗೋ ಕೆ ಸಾಮ್ನೆ ಪ್ರಶ್ನ ಖಡಾ ಹುವಾ ಹೈ. ಔರ್ ಜಬ್ ಯಹೀ ವ್ಯಕ್ತಿ ಸ್ವಾತಂತ್ರ್ಯ ಕೆ ಲಿಯೆ ಸಬ್ಸೆ ಬಡಾ ತಕ್ಲೀಫ್ ದಾಯಕ ಹೋ, ತೋ ಕೇಂದ್ರ ಕಿ ಸರ್ಕಾರ ಕ್ಯೂ ನಹೀಂ ಬ್ಯಾಲೆಟ್ ಪೆ ಚುನಾವ್ ಲೇತಿ ಹೈ. ಇದೇನಾದ್ರೂ ಈಗ ತಾರ್ಕಿಕ ಅಂತ್ಯ ಕಾಣುವಂತಹ ಸಾಧ್ಯತೆ ಇದೆಯಾ, ಅಥವಾ ಮತ್ತೆ ಟುಸ್ ಆಗುವಂತಹ ಬಲೂನಿನ ಹಾಗಾಗಲಿದೆಯಾ? ಇದೆಲ್ಲವನ್ನ ವಿವರವಾಗಿ ಹೇಳ್ತೀವಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಟೆಸ್ಲಾ ಮುಖ್ಯಸ್ಥ, ಟೆಕ್ ದೈತ್ಯ ಎಲಾನ್ ಮಸ್ಕ್ ಇವಿಎಂ ಹಿಂಪಡೆಯಬೇಕು ಅಂತ ಹೇಳಿದ್ದೇ ಹೇಳಿದ್ದು, ಮತ್ತೊಮ್ಮೆ ಅದರ ವಿರುದ್ಧದ ಚರ್ಚೆ ಜೋರಾಗಿದೆ. ಬಿಜೆಪಿ ಸೇರಿದಂತೆ ಎನ್ಡಿಎ ಪಕ್ಷಗಳು ಮಾತ್ರನೇ ಅದರ ಪರ ಬ್ಯಾಟ್ ಬೀಸೋದನ್ನ ಮುಂದುವರೆಸಿದೆ. ವಿಪಕ್ಷಗಳೆಲ್ಲ ಇವಿಎಂ ವಿರುದ್ಧ ಈ ಬಾರಿ ದೊಡ್ಡ ಧ್ವನಿ ತೆಗಿತಾ ಇವೆ ಅನ್ನೋದು ಎದ್ದು ಕಾಣ್ತಾ ಇರುವಂತಹ ಸಂಗತಿಯಾಗಿದೆ. ಚುನಾವಣೆಯಲ್ಲಿ ಗಮನಾರ್ಹ ಸಾಧನೆಯ ಮೂಲಕ ಬಿಜೆಪಿಯನ್ನ ಬಹುಮತಕ್ಕೂ ಹತ್ತಿರವಾಗದಂತೆ ಕಟ್ಟೆ ಹಾಕಿದಂತಹ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳೇ ಈಗ ಇವಿಎಂ ವಿರುದ್ಧ ಧ್ವನಿ ಎತ್ತರಿಸಿವೆ. ಇಲ್ಲಿ ವಿಶೇಷ ಅಂದ್ರೆ ಈವರೆಗೆ ಇವಿಎಂ ಬಗ್ಗೆ ಒಂದು ಮಾತನ್ನು ಆಡದವರು ಕೂಡ ಈ ಬಾರಿ ಮಾತಾಡ್ತಾ ಇದ್ದಾರೆ. ಇದು ಕೂಡ ಈ ಅಭಿಯಾನಕ್ಕೆ ಹೊಸ ಬಲ ಕೊಡಲಿದೆಯಾ ಅನ್ನುವಂಥ ನಿರೀಕ್ಷೆಗಳನ್ನ ಹುಟ್ಟಾಕಿದೆ. ಇವಿಎಂ ಹ್ಯಾಕಿಂಗ್ಗೆ ತುತ್ತಾಗುವಂತಹ ಸಾಧ್ಯತೆಯ ಬಗ್ಗೆ ಎಲಾನ್ ಮಸ್ಕ್ ಹೇಳಿದ್ರು. ಆ ಕಾರಣಕ್ಕಾಗಿ ಅವುಗಳನ್ನ ಚುನಾವಣಾ ವ್ಯವಸ್ಥೆಯಿಂದ ಹೊರಹಾಕೋದು ಅಗತ್ಯ ಇದೆ ಅಂತ ಅವ್ರು ಹೇಳಿದ್ರು. ಎಐ ಇಲ್ಲದೆ ಮನುಷ್ಯರಿಂದಲೇ ಅದು ಹ್ಯಾಕ್ ಆಗಬಹುದಾದಂತಹ ಸಣ್ಣ ಸಾಧ್ಯತೆ ಇದ್ರು ಅದರಿಂದ ತಲೆದೂರುವಂತಹ ಅಪಾಯ ದೊಡ್ಡದಾಗಿರುತ್ತೆ ಅನ್ನುವಂಥ ಆತಂಕವನ್ನ ಮಸ್ಕ್ ವ್ಯಕ್ತಪಡಿಸಿದ್ರು. ಮಸ್ಕ್ ಅಭಿಪ್ರಾಯಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದಂಥ ಬಿಜೆಪಿ ನಾಯಕ, ಕೇಂದ್ರದ ಮಾಜಿ ಸಚಿವ ರಾಜು ಚಂದ್ರಶೇಖರ್, ಮಸ್ಕ್ ವಾದದಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳಿದ್ರು. Maybe Mr. Musk, who's of course a very, very intelligent and bright man, was commenting in the context of some EVMs in the US, specifically in Puerto Rico. And he made this very sweeping comment that all EVMs can be hacked. But the EVM in India is a very secure machine because A, it is completely isolated from any connectivity. B, the individual machine in hundreds and thousands of numbers are kept under strict physical security. What Elon Musk said is in a totally different context. Our EVMs are secure. Our democratic process is stronger because we use EVMs. The ability for people to exercise their vote fearlessly is strengthened because we have EVMs in our country. ಈ ರೀತಿಯ ಮಾತುಗಳಿಂದ ಯಾರೊಬ್ಬರು ಸುರಕ್ಷಿತ ಡಿಜಿಟಲ್ ಸಾಫ್ಟ್ವೇರ್ ನಿರ್ಮಿಸಲು ಸಾಧ್ಯನೇ ಇಲ್ಲ ಅಂತ ಹೇಳಿದಂತಾಗುತ್ತೆ. ಆದ್ರೆ ಅದು ತಪ್ಪು ಅಂತ ರಾಜೀವ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ರು. ಆದ್ರೆ ಈಗ ವಿಪಕ್ಷಗಳ ನಾಯಕರು ಇವಿಎಂ ವಿರುದ್ಧದ ತಮ್ಮ ಕಳವಳವನ್ನು ವ್ಯಕ್ತಪಡಿಸೋದಿಕ್ಕೆ ಮಸ್ಕ್ ಅವರ ಟ್ವೀಟ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ಮುಂಬೈ ವಾಯುವ್ಯ ಕ್ಷೇತ್ರದಲ್ಲಿ ಶಿವಸೇನೆ ಶಿಂಧೆ ಬಣದ ರವೀಂದ್ರ ವಾಯ್ಕರ್ ಕೇವಲ 48 ಮತಗಳ ಅಂತರದಿಂದ ಗೆದ್ದಿರುವಂತಹ ವಿಚಾರ ಮತ್ತು ಆ ಫಲಿತಾಂಶವನ್ನ ಘೋಷಿಸುವಲ್ಲಿ ಪಾರದರ್ಶಕತೆ ಇರಲಿಲ್ಲ ಅನ್ನುವಂಥ ಆರೋಪಗಳ ಹಿನ್ನೆಲೆಯಲ್ಲಿಯೂ ಕೂಡ ಇವಿಎಂ ವಿರುದ್ಧದ ಚರ್ಚೆ ಇನ್ನಷ್ಟು ಬಿರುಸ್ಪಡಿತಾ ಇದೆ. ಮಸ್ಕ್ ಹೇಳಿಕೆಯ ಬೆನ್ನಲ್ಲಿ ಪ್ರತಿಕ್ರಿಯಿಸಿದಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಭಾರತದಲ್ಲಿನ ಇವಿಎಂಗಳು ಯಾರೂ ಪರಿಶೀಲಿಸೋದಿಕ್ಕೆ ಆಗದಂತಹ ಒಂದು ರೀತಿಯ ಕಪ್ಪು ಪೆಟ್ಟಿಗೆಗಳಾಗಿವೆ ಅಂತ ಹೇಳಿದ್ರು. ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿನ ಪಾರದರ್ಶಕತೆಯ ಬಗ್ಗೆ ಗಂಭೀರ ಕಳವಳಗಳು ವ್ಯಕ್ತವಾಗ್ತಾ ಇವೆ. ಸರ್ಕಾರದ ಸಂಸ್ಥೆಗಳು ಉತ್ತರದಾಯಿತ್ವ ತೋರದೇ ಇದ್ದಾಗ ಪ್ರಜಾಪ್ರಭುತ್ವಕ್ಕೆ ಕಳಂಕ ಉಂಟಾಗುತ್ತೆ ಮತ್ತೆ ಅದು ವಂಚನೆ ಗುರಿಯಾಗುತ್ತೆ ಅಂತ ರಾಹುಲ್ ಹೇಳಿದ್ರು. ಮುಂಬೈ ವಾಯುವ್ಯ ಕ್ಷೇತ್ರದ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಎದ್ದಂತಹ ವಿವಾದದ ಕುರಿತ ವರದಿಯನ್ನು ಕೂಡ ಅವರು ತಮ್ಮ ಪೋಸ್ಟ್ ಜೊತೆಗೆ ಲಗತ್ತಿಸಿದ್ರು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಮಸ್ಕ್ ಅವರ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಸಮಸ್ಯೆ ನಿವಾರಿಸಬೇಕಾದಂತಹ ತಂತ್ರಜ್ಞಾನನೇ ಸಮಸ್ಯೆಗಳಿಗೆ ಕಾರಣ ಆದ್ರೆ ಅವುಗಳ ಬಳಕೆ ನಿಲ್ಲಬೇಕು. ಜಗತ್ತಿನಾದ್ಯಂತ ಹಲವಾರು ಚುನಾವಣೆಗಳಲ್ಲಿ ಇವಿಎಂ ಟ್ಯಾಂಪರಿಂಗ್ ಅಪಾಯಗಳ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇರುವಾಗ, ತಜ್ಞರು ಅದರ ಅಪಾಯಗಳನ್ನ ಎತ್ತಿ ಹೇಳ್ತಾ ಇರುವಾಗ ಅದನ್ನ ಹಿಂಪಡೆಯೋದು ಅಗತ್ಯವಾಗಿದೆ. ಮುಂಬರುವಂತಹ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ವಿಧಾನದಲ್ಲಿ ನಡೆಸಬೇಕು ಅಂತ ಅಖಿಲೇಶ್ ಯಾದವ್ ಒತ್ತಾಯಿಸಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಬಿಜೆಪಿ ಆರೋಪ ಮಾಡೋ ಹಾಗೆ ಇಲ್ಲಿ ಬರೀ ಸೋತವರಷ್ಟೇ ಇವಿಎಂ ಬಗ್ಗೆ ತಕರಾರನ್ನ ಎತ್ತಾ ಇಲ್ಲ.
ಯುಪಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಸೀಟನ್ನ ಗೆದ್ದಿರುವಂತಹ ಅಖಿಲೇಶ್ ಅವರು ಕೂಡ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯೆ ಶಿವಸೇನಾ ಉದ್ಧವ್ ಬಣದ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಮುಂಬೈ ವಾಯುವ್ಯ ಕ್ಷೇತ್ರದ ಕುರಿತ ವರದಿಗಳನ್ನು ಉಲ್ಲೇಖಿಸಿ ಇದು ದೊಡ್ಡ ವಂಚನೆಯಾಗಿದೆ ಮತ್ತು ಚುನಾವಣಾ ಆಯೋಗ ಇನ್ನು ನಿದ್ದೆಯಲ್ಲಿದೆ ಅಂತ ಟೀಕೆ ಮಾಡಿದ್ದಾರೆ. इलेक्शन कमीशन का क्या जॉब है? इलेक्शन कमीशन का जॉब है दैट सीजर्स वाइफ शुड बी अबव सस्पिशन. तो अगर किसी एक जन के भी इस देश में, वोटर के देश में मन में संदेह होता है तो संदेह को दूर करना आपकी जिम्मेदारी बनती है. हमने एज ए यूनाइटेड ऑपोजिशन इलेक्शन कमीशन को पहले भी, चुनाव से पहले भी लिखा था, पर इलेक्शन कमीशन ने ना हमें समय दिया, ना हमारी बात को सुना, और उन्होंने चार पेज लाइन की शायरी जरूर सुना दी थी, सस्पिशन क्लियर नहीं किया. अब जो मुंबई नॉर्थ वेस्ट में हुआ है, और कल इलॉन मस्क ने जो ट्वीट किया, इलॉन मस्क ट्वीट कर रहे थे पोर्टो रिको को लेकर के इलेक्ट्रिक मशीन्स नहीं होनी चाहिए, वोटिंग मशीन्स, लेकिन भी हैक छोटी मोटी कोई भी एआई से हो, ह्यूमन एंट्री से हो. ये उसको मुद्दा किसने बनाया? राजीव चंद्रशेखर जी जो फॉर्मर मिनिस्टर हैं, उन्होंने, भारतीय जनता पार्टी ने बनाया. इलेक्शन कमीशन से पहले वो जवाब दे रहे हैं. उनको भी इलॉन मस्क ने कहा कोई भी मशीन हो, फलाना ढिमका, नो ब्लूटूथ, नो इंटरनेट, नो डेटा, सब कुछ, वो भी हैक हो सकती है. तो अब आपकी जिम्मेदारी बनती है ना. तो वही राहुल गांधी जी कह रहे हैं, वही हमारी पार्टी कह रही है, वही अखिलेश यादव कह रहे हैं कि ये जो इलेक्शन की प्रक्रिया है उसको फ्री एंड फेयर रहना चाहिए. और इसलिए हम बार बार आवाज उठाते रहेंगे क्योंकि देश के जो संवैधानिक तौर तरीके हैं उस पर कोई आंच नहीं आना. कर्नाटक डीसीएम डी के शिवकुमार कूड़ा ईवीएम विचारवागी अनुमान एत्तिदारे. ಇವಿಎಂ ಕಾರಣಕ್ಕೆ ಜೆಡಿಎಸ್ ಮತ್ತು ಬಿಜೆಪಿಗೆ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳು ಬಂದಿವೆ. ಇದರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕಾಗಿದೆ ಅಂತ ಶಿವಕುಮಾರ್ ಹೇಳಿದ್ದಾರೆ. ಇವಿಎಂ ಇಲ್ಲವಾಗಬೇಕು ಹಾಗೂ ಬ್ಯಾಲೆಟ್ ಮತದಾನ ಮತ್ತೆ ಬರಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ. ಕರ್ನಾಟಕ, ನಾಟ್ ಓನ್ಲಿ ದಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ದಿ ಎಂಟೈರ್ ಕಂಟ್ರಿ, ಆಲ್ ಪೊಲಿಟಿಕಲ್ ಪಾರ್ಟೀಸ್ ಎಕ್ಸೆಪ್ಟ್ ದಿ ಬಿಜೆಪಿ ಈಸ್ ವೆರಿ ಫರ್ಮ್ ದಟ್ ಯು ಶುಡ್ ಬ್ಯಾನ್ ದಿಸ್ ಇವಿಎಂ ಮಿಷಿನ್, ಗೋ ಫಾರ್ ಎ ಬ್ಯಾಲೆಟ್. ಓನ್ಲಿ ಬ್ಯಾಲೆಟ್ ಕ್ಯಾನ್ ಸೇವ್ ದಿಸ್ ಕಂಟ್ರಿ ಅಂಡ್ ಡೆಮೋಕ್ರಸಿ. ಬ್ಯಾಲೆಟ್ ಮತದಾನ ಇದ್ದಲ್ಲಿ ಮತ್ತೊಮ್ಮೆ ಫಲಿತಾಂಶವನ್ನು ಪರಿಶೀಲನೆ ನಡೆಸಬಹುದು. ಮಧ್ಯಪ್ರದೇಶದಲ್ಲಿ ಬ್ಯಾಲೆಟ್ ಮತದಾನ ಇದ್ದಾಗ ಮೂರರಲ್ಲಿ ಎರಡು ಭಾಗದಷ್ಟು ಮತಗಳು ಕಾಂಗ್ರೆಸ್ ಪರವಾಗಿ ಬೀಳ್ತಾ ಇದ್ವು. ಇವಿಎಂ ಕಾರಣಕ್ಕೆ ಈಗ ಪರಿಸ್ಥಿತಿ ಬದಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಆಳವಾಗಿ ಚಿಂತನೆ ನಡೆಸಬೇಕಾಗಿದೆ ಅಂತ ಶಿವಕುಮಾರ್ ಹೇಳಿದ್ದಾರೆ. ಈವರೆಗೆ ಯಾವತ್ತೂ ಕೂಡ ಇವಿಎಂ ಬಗ್ಗೆ ಮಾತನಾಡಿದಂತಹ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ ರೆಡ್ಡಿ ಕೂಡ ಮಸ್ಕ್ ಟ್ವೀಟ್ಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು ಸಮಾಜದ ಎಲ್ರಿಗೂ ಸಮಾನವಾಗಿ ಸಿಗುವಂತಾಗಬೇಕು ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯ ವಿತರಣೆ ಆಡಳಿತ ಯಂತ್ರದ ಬದ್ಧತೆಯಾಗಿರಬೇಕು ಅನ್ನೋಂಥ ಮಾತು ಚಾಲ್ತಿಯಲ್ಲಿದೆ. ನಮ್ಮ ಜಗತ್ತಿನಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ತಾಂತ್ರಿಕವಾಗಿ ನಮಗಿಂತ ಉನ್ನತ ಮಟ್ಟದಲ್ಲಿರುವಂತಹ ಹಲವಾರು ಪ್ರಜಾತಂತ್ರ ವ್ಯವಸ್ಥೆಗಳಿವೆ. ಅಂತಹ ಎಲ್ಲಾ ಪ್ರಜಾತಂತ್ರ ವ್ಯವಸ್ಥೆಗಳಲ್ಲಿ ಎಷ್ಟೇ ತಂತ್ರಜ್ಞಾನ ಸೌಲಭ್ಯಗಳಿದ್ರೂ ಕೂಡ ಅಲ್ಲೆಲ್ಲ ಚುನಾವಣೆಗಳಲ್ಲಿ ಇವಿಎಂಗಳನ್ನು ಬಳಸೋದಿಲ್ಲ. ಅದಕ್ಕೆ ಬದಲಾಗಿ ಬ್ಯಾಲೆಟ್ ಪೇಪರ್ ಅನ್ನ ಇನ್ನೂ ಚಾಲ್ತಿಯಲ್ಲಿ ಇಟ್ಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವದ ನೈಜ ಉತ್ಸಾಹವನ್ನ ಜೀವಂತವಾಗಿಡಬೇಕಾದ್ರೆ ನಾವು ಸಹ ಮತಪತ್ರಗಳ ಬಳಕೆಯ ಹಳೆ ಪದ್ಧತಿಗೆ ಪುನಃ ಮೊರೆ ಹೋಗೋದು ಒಳಿತು ಅಂತ ಜಗನ್ಮೋಹನ್ ರೆಡ್ಡಿ ಹೇಳಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಅವರು ಕೂಡ ಬ್ಯಾಲೆಟ್ ಪೇಪರ್ಗೆ ಮರಳೋದಿಕ್ಕೆ ಯಾಕೆ ಕೇಂದ್ರ ಸರ್ಕಾರ ಹಿಂಜರಿತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವಿಎಂಗಳ ವಿಶ್ವಾಸಾರ್ಹತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಅವರು ಮತಪತ್ರಗಳನ್ನು ಬಳಸುವಂತಹ ಅಮೆರಿಕ ಮತ್ತು ಜಪಾನ್ನಂತಹ ಅಭಿವೃದ್ಧಿ ಹೊಂದಿದ ದೇಶಗಳ ಉದಾಹರಣೆಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಮತ ಚಲಾಯಿಸೋದು ನಮ್ಮ ಮೂಲಭೂತ ಹಕ್ಕು ಅಂತ ಹೇಳಿರುವ ಪಟೋಲೆ, ತಾವು ಯಾರಿಗೆ ಮತ ಹಾಕಿದ್ದೇವೆಯೋ ಅದೇ ಅಭ್ಯರ್ಥಿಗೆ ಮತ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ಜನರ ಮುಂದೆ ಇದೆ. ಯಾಕೆ ಕೇಂದ್ರ ಸರ್ಕಾರ ಮತದಾನಕ್ಕೆ ಬ್ಯಾಲೆಟ್ ಪೇಪರ್ ಅನ್ನು ಬಳಸೋದಿಲ್ಲ ಅಂತ ಅವ್ರು ಕೇಳಿದ್ದಾರೆ. ಕೇಂದ್ರಕ್ಕೆ ಸರ್ಕಾರ ಕ್ಯೂ ನೈ ಬ್ಯಾಲೆಟ್ ಪೇ ಚುನಾವ್ ಲೇತಿ ಹೈ. ದುನಿಯಾಕ್ಕೆ ಪ್ರಗತ್ ದೇಶ ಅಮೆರಿಕಾ ಹೋ, ಜಾಪಾನ್ ಹೋ, ಉನ್ ಸಬ್ ದೇಶೋ ನೆ ಬ್ಯಾಲೆಟ್ ಪೇ ವೋಟಿಂಗ್ ಶುರು ಕಿ ಹೈ, ತೋ ಹಿಂದೂಸ್ತಾನ್ ಮೇ ಕ್ಯೂ ನೈ. ಯಹೀ ಸವಾಲ್ ಕಾಂಗ್ರೆಸ್ ಕಾ ಹೈ. और ये चुनाव 5 साल का है, 5 दिन का नहीं है. 5 दिन की सरकार हम बनाते हैं, अगर 5 दिन काउंटिंग को लगते हैं तो उसमें फर्क क्या पड़ रहा है? तुमने 1 महीना चुनाव लिया है, 7 फेज में लिया है, कोई जरूरत नहीं थी हिंदुस्तान में. कानून व्यवस्था अगर इनके राज में खराब हुई है क्या? ये भी सवाल होता है. 1 महीना आप चुनाव में प्रक्रिया में डाले, आचार संहिता की वजह से लोगों के काम रुके थे, तो तकलीफ तो हुई है. इल्लू विशेष अंद्रे ई बारी महाराष्ट्र एल्ला पक्षगळिगिंत हेच्चु सीट गेद्दिरुवंत कांग्रेस, ಅದೇ ಕಾಂಗ್ರೆಸ್ನ ಮಹಾರಾಷ್ಟ್ರ ರಾಜ್ಯಾಧ್ಯಕ್ಷ ಈಗ ಇವಿಎಂ ಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಈವರೆಗೆ ಇವಿಎಂ ಬಗ್ಗೆ ಆಕ್ಷೇಪ ಎತ್ತುತ್ತಾ ಇರೋರೆಲ್ಲರೂ ಕೂಡ ಸೋತವರನ್ನಂತಹ ಸಬೂಬು ಕಳಚಿಕೊಂಡಿದೆ. ಈ ಬಾರಿ ಗೆದ್ದವರು, ಹೆಚ್ಚು ಸೀಟು ಗಳಿಸಿದವರು ಕೂಡ ಇವಿಎಂ ಬಗ್ಗೆ ಸಂಶಯ ಇದೆ ಅನ್ನೋದಾದ್ರೆ ಅದನ್ನ ಬಿಟ್ಟು ಬಿಡೋದು ಒಳ್ಳೇದಂತ ಹೇಳ್ತಾ ಇದ್ದಾರೆ. ಇನ್ನು ಚುನಾವಣೆ ಮೊದಲೇ ಇವಿಎಂ ವಿರುದ್ಧ ಆಂದೋಲನ ಪ್ರಾರಂಭಿಸಿದಂತಹ ಸಾಮಾಜಿಕ ಕಾರ್ಯಕರ್ತರು ತಮ್ಮ ವಾದವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಇವಿಎಂ ವಿರುದ್ಧ ಧ್ವನಿ ಎತ್ತಲಾಗ್ತಾ ಇದೆ. ಆದ್ರೆ ಈ ರೀತಿ ಆಗೊಮ್ಮೆ ಈಗೊಮ್ಮೆ ಇವಿಎಂ ಬಗ್ಗೆ ಆಕ್ಷೇಪವನ್ನ ಎತ್ತಿ ಸುಮ್ಮನಾಗ್ಬಿಟ್ರೆ ಅದರಿಂದ ಪ್ರಯೋಜನಕ್ಕಿಂತ ನಷ್ಟಾನೇ ಜಾಸ್ತಿ.
ಇವಿಎಂ ಸಂಪೂರ್ಣ ಸುರಕ್ಷಿತ ಯಂತ್ರ, ಅದು ಸ್ಟ್ಯಾಂಡ್ ಅಲೋನ್ ಯಂತ್ರ, ಅದಕ್ಕೆ ಹೊರಗಿನ ಸಂಪರ್ಕಗಳು ಸಾಧ್ಯ ಆಗೋದಿಲ್ಲ, ಮತ್ತು ಅದರ ಪ್ರತಿಯೊಂದು ಪ್ರಕ್ರಿಯೆಗಳ ವೇಳೆ ಅಭ್ಯರ್ಥಿಗಳ ಪ್ರತಿನಿಧಿಗಳೆಲ್ಲ ಹಾಜರಿರ್ತಾರೆ ಅನ್ನೋದು ಚುನಾವಣಾ ಆಯೋಗದ ಸಮರ್ಥನೆಯಾಗಿದೆ. ಅದನ್ನು ಹ್ಯಾಕ್ ಮಾಡೋದು ಸಾಧ್ಯವಿದೆ ಅನ್ನೋದಾದರೆ ಬನ್ನಿ ಹ್ಯಾಕ್ ಮಾಡಿ ಅಂತ ಕೂಡ ಅದು ಸವಾಲು ಹಾಕಿದೆ. ಈ ತನಕ ಯಾರೂ ಅದನ್ನು ಮಾಡಿಲ್ಲ. ಆದರೆ ಇವಿಎಂ ಕುರಿತ ಸಂಶಯಗಳನ್ನು ನಿವಾರಿಸಿ ಅದರ ಮೇಲೆ ನಂಬಿಕೆ ಮೂಡಿಸೋದು ಚುನಾವಣಾ ಆಯೋಗದ ಜವಾಬ್ದಾರಿ. ಅದರಲ್ಲಿ ಅವರು ವಿಫಲರಾಗಿದ್ದಾರೆ. ಜೊತೆಗೆ ಕೆಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ಇನ್ನೂ ಚುನಾವಣಾ ಆಯೋಗದ ಮೌನ ಈ ಎಲ್ಲ ಸಂಶಯಗಳನ್ನು ಇನ್ನಷ್ಟು ಬಲಗೊಳಿಸ್ತಾ ಬಂದಿದೆ. ಚುನಾವಣೆ ನಡೆಯುವಾಗ ದೇಶದ ಕೆಲವೆಡೆ ಇವಿಎಂಗಳನ್ನು ಅನಧಿಕೃತ ವಾಹನಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥ ವಿಡಿಯೋಗಳು, ಚಿತ್ರಗಳು, ಸುದ್ದಿಗಳು ಕಾಣಿಸಿಕೊಳ್ತವೆ. ಚುನಾವಣಾ ಪ್ರಕ್ರಿಯೆ ಅಷ್ಟೊಂದು ಪರ್ಫೆಕ್ಟ್ ಆಗಿದ್ದು ಎಲ್ಲ ಸಿಬ್ಬಂದಿಗಳು ಜವಾಬ್ದಾರಿಯುತವಾಗಿದ್ದರೂ ಕೂಡ ಮತ್ತು ತರಬೇತಿ ಪಡೆದವರಾಗಿದ್ದರೂ ಕೂಡ ಅದನ್ನು ತಡೆಯೋದು ಆಯೋಗಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಒಂದು ಕ್ಷೇತ್ರದಲ್ಲಿ ಮತದಾನದ ದಿನ ಬಿದ್ದಂಥ ಮತಗಳ ಸಂಖ್ಯೆಗೂ ಮತ್ತು ಎಣಿಕೆಯ ದಿನ ಸಿಗುವಂಥ ಅಧಿಕೃತ ಮತಗಳ ಸಂಖ್ಯೆಗೂ ವ್ಯತ್ಯಾಸ ಯಂತ್ರವೊಂದರಲ್ಲಿ ಕಂಡು ಬರೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಚುನಾವಣಾ ಆಯೋಗ ಮೌನವಾಗಿದೆ. ಈ ಬಾರಿ ಆ ಮತಗಳ ಪ್ರಮಾಣ ದೇಶದಲ್ಲಿ ಒಟ್ಟು 1 ಕೋಟಿಗಿಂತ ಜಾಸ್ತಿ ಇದೆ ಅನ್ನೋಂಥ ವರದಿಗಳಿದ್ವು. ಈ ಬಗ್ಗೆ ಸಮಾಧಾನಕರ ಪ್ರತಿಕ್ರಿಯೆ ಆಯೋಗದಿಂದ ಬಂದಿಲ್ಲ. ಇನ್ನು ಅಲ್ಲಲ್ಲಿ ವರದಿಯಾಗುವ ಒತ್ತಿದ್ದೊಂದು ಬಟನ್, ಮತ ಬಿದ್ದಿದ್ದು ಇನ್ನೊಂದಕ್ಕೆ ಅನ್ನುವಂಥ ಪ್ರಕರಣದ ಬಗ್ಗೆ ಚುನಾವಣಾ ಆಯೋಗ ಸೂಕ್ತ ಉತ್ತರ ಕೊಡೋದೇ ಇಲ್ಲ. ಯಾಕೆ? ಅದ್ರ ಬದಲು ಅಂಥದನ್ನು ವರದಿ ಮಾಡಿದ್ರೆ ಅಂತಿಮ ಪರಿಣಾಮ ಜೈಲ್ ಶಿಕ್ಷೆ ಅನ್ನುವಂಥ ಬೆದರಿಕೆ ಯಾಕೆ? ಅಂಥ ಮತಪೆಟ್ಟಿಗೆಗಳನ್ನು ಇವಿಎಂ ವಿವಿಪ್ಯಾಟ್ ತಾಳೆ ಮಾಡುವಾಗ ಕಡ್ಡಾಯವಾಗಿ ತಾಳೆಗೆ ಪರಿಗಣಿಸುವಂಥ ನಿಯಮ ತರೋದಕ್ಕೆ ಚುನಾವಣಾ ಆಯೋಗ ಯಾಕೆ ಮನಸ್ಸು ಮಾಡೋದಿಲ್ಲ? ದೇಶದ ಪ್ರತಿ ಮತಕ್ಷೇತ್ರದಲ್ಲಿ ಒಂದಿಷ್ಟು ನಿಗದಿತ ಸಂಖ್ಯೆಯ ಇವಿಎಂ ವಿವಿಪ್ಯಾಟ್ ತಾಳೆ ಆಗಬೇಕನ್ನುವಂಥ ನಿಯಮ ಇದೆ. ಎಲ್ಲವನ್ನು ಕೂಡ ಸಾರ್ವಜನಿಕವಾಗಿ ಹೇಳುವಂಥ ಆಯೋಗ ಈ ಬಾರಿಯ ಚುನಾವಣೆಯ ಆ ತಾಳೆ ಫಲಿತಾಂಶಗಳನ್ನು ಇಲ್ಲಿಯ ತನಕ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಪ್ರಕಟಿಸಿಲ್ಲ. ಯಾಕೆ? ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮತಯಂತ್ರಗಳಿಗೆ ಚಿಹ್ನೆ ಮತ್ತು ಅಭ್ಯರ್ಥಿಗಳ ಹೆಸರು ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಟ್ಯಾಂಡ್ ಅಲೋನ್ ಇವಿಎಂ ಯಂತ್ರಗಳಿಗೆ ಬೇರೆ ಕಂಪ್ಯೂಟರ್ ಸಂಪರ್ಕ ಆಗುತ್ತೆ. ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಪ್ರತಿನಿಧಿಗಳು ಅಲ್ಲಿ ಹಾಜರಿದ್ದರೂ ಕೂಡ ಆ ಸಂಪರ್ಕ ಏನೇನೆಲ್ಲ ಇವಿಎಂಗೆ ವರ್ಗಾಯಿಸಿರುತ್ತೆ ಅನ್ನೋದನ್ನು ಹೊರಗೆ ನಿಂತು ಊಹಿಸೋದು ತುಂಬ ಕಷ್ಟ. ಆ ಕಂಪ್ಯೂಟರ್ಗಳು ನಿಗದಿಪಡಿಸಿದ ಕೆಲಸಕ್ಕಿಂತ ಹೆಚ್ಚಿನ ಕಿತಾಪತಿಗಳನ್ನೇನಾದರೂ ಮಾಡಿದರೆ ಅದನ್ನು ಅಭ್ಯರ್ಥಿಗಳ ಪ್ರತಿನಿಧಿಗಳು ಪತ್ತೆ ಹಚ್ಚುವಷ್ಟು ಪರಿಣಿತರಾಗಿರೋದಿಲ್ಲ. ಆ ಕಂಪ್ಯೂಟರ್ಗಳು ಆ ರೀತಿ ಸಂಪರ್ಕಿತವಾಗುವ ಮೊದಲು ಅವುಗಳಲ್ಲಿ ಹಿಡನ್ ಪ್ರೋಗ್ರಾಮ್ಗಳಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದೆಯಾ? ಹೋಗಲಿ, ಮತದಾರರ ಸಂಶಯವನ್ನು ನಿವಾರಿಸೋದಕ್ಕೆ, ಅವರಲ್ಲಿ ವಿಶ್ವಾಸವನ್ನು ಮೂಡಿಸೋದಕ್ಕೆ ನಾವೇ ಸ್ವಯಂ ಪ್ರೇರಿತರಾಗಿ ಇವಿಎಂ ವಿವಿಪ್ಯಾಟ್ ತಾಳೆ ಮಾಡಿ ತೋರಿಸ್ತೀವಿ ಅಂತ ಚುನಾವಣಾ ಆಯೋಗ ಹೇಳೋದಿಲ್ಲ. ಯಾಕೆ? ಈ ರೀತಿ ಇವಿಎಂ ವಿರುದ್ಧ ಮಾತಾಡುವವರು ಅರ್ಧಂಬರ್ಧ ಕೆಲಸ ಮಾಡ್ತಾರೆ. ಇವಿಎಂ ಪರ್ಫೆಕ್ಟ್ ಆಗಿದೆ ಅಂತ ವಾದಿಸುವಂಥ ಚುನಾವಣಾ ಆಯೋಗ ಕೂಡ ಅದಕ್ಕೆ ಸಂಬಂಧಿತ ಗಂಭೀರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡೋದಿಲ್ಲ, ಅನುಮಾನಗಳನ್ನು ಬಗೆಹರಿಸೋದಕ್ಕೆ ಮನಸ್ಸು ಮಾಡೋದಿಲ್ಲ. ಈಗ ಇವಿಎಂ ವಿರುದ್ಧ ಮಾತಾಡ್ತಿರುವಂಥ ರಾಜಕೀಯ ನಾಯಕರು ನಾಳೆ ಸುಮ್ಮನಾಗ್ಬಿಡ್ತಾರೆ, ಮತ್ತೆ ಯಾರಾದರೂ ಏನಾದರೂ ಮಾತಾಡಿದಾಗ ಮತ್ತೆ ಮಾತಾಡ್ತಾರೆ. ಹಾಗಾಗಿ ಇದು ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣ ಮಾಡ್ತಾ ಹೋಗುವ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ. ನೀವು ಈ ರೀತಿ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪೋದಕ್ಕೆ ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೇವಲ ಸೆಕೆಂಡ್ಗಳಲ್ಲಿ ನೀಡಬಹುದಾದಂಥ ಸಹಕಾರ. ಥ್ಯಾಂಕ್ ಯು.